ಸಿದ್ದರಾಮಯ್ಯನವ್ರ ಗೇಮ್ ಪ್ಲಾನ್ ಇದೆ. ಮುದ್ದಾಮ್ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಟೈಟ್ ಮಾಡಬೇಕು, ಅವ್ರಿಗೆ ಯಾವುದೇ ರೀತಿಯಾದಂಥ, ಯಾಕಂದರೆ ಡಿ ಸಿ ಎಮ್ ಒಬ್ಬರ ಆದ್ರೆ ಇವ್ರ ನಂತರ ಅವ್ರ ಪವರ್ ಸೆಂಟರ್ ಆಗ್ಯಾರ, ಈಗ ಪವರ್ ಸೆಂಟರ್ ನಾವು ಒಬ್ಬನೇ ಇರಬೇಕಂತ ಅನ್ನೋದು ಸಿದ್ದರಾಮಯ್ಯನವರ ಒಂದು ಆಸೆ ಆಗ್ಯದ. ಹೀಗಾಗಿ ಇವನ್ನ ಸಿದ್ದರಾಮಯ್ಯ ಈ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದಿಟ್ಟು ಬೇರೆ ಬೇರೆ ಆರೋಪಗಳು ಸಹಿತ, ಅಂದರೆ ಈಗ ಇಡಿಗಳಿಗೆ ಇದ್ದದ್ದು ಬಿಟ್ಟು ಬೇರೆ ಬೇರೆ ಆರೋಪಗಳು ಎಲ್ಲ ಏನು ಅವ್ರ ಮೇಲೆ ಬಂದಾವ, ಅದ್ರಾಗ ಅವ್ರ ಪಾರ್ಟಿಯವರೇ ಮಾಡಿಸ್ತಾ ಇದ್ದಾರೆ. ನಾವು ಕಾನೂನು ಪ್ರಕಾರ ಏನದ ಅದು ನಡೆದದ. ಬಾಕಿ ಎಲ್ಲ ಸಿದ್ದರಾಮಯ್ಯನವರು ಭಾಳ ವ್ಯವಸ್ಥಿತವಾಗಿ ಇದನ್ನು ಒಂದು ಬಲೆ ಹೆಣದು ಡಿ ಕೆ ಶಿವಕುಮಾರ್ ಅವರನ್ನ ಮಟ್ಟ ಹಾಕ್ಬೇಕು ಅಂತ ತೀರ್ಮಾನ ಮಾಡಿ ಮಾಡ್ತಾ ಇದ್ದಾರೆ. ಹಿಂಗಾಗಿ ಅದ್ರ ಸಂಬಂಧ ಇದೆಲ್ಲ ಗುದ್ದಾಟಿರುವುದು. ಆದ್ರೆ ನಾ ಹೇಳುದು ಇನ್ನೂ ಅದು ಎರಡೂವರೆ ವರ್ಷ ಆಗೈತೆ ಅಂತ ಮಾಧ್ಯಮದವಾಗೂ ಬಂದಿರೋದು, ನಮಗೂ ಒಳಗಿಂದ ಕಾಂಗ್ರೆಸ್ನ ಒಳಗಿನ ಸರ್ಕಲ್ನಿಂದ ಬಂದಿರುವಂಥ ಮಾತಿ. 2.5 ವರ್ಷ ಆದಮೇಲೆ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅಂಥೇಳಿ ಪವರ್ ಶೇರಿಂಗ್. ಆ ಪವರ್ ಶೇರಿಂಗ್ ಮುಂದೆ ಈಗ ಕತ್ತರಿಸ್ಬೇಕಂತ ಪ್ರಯತ್ನ ನಡೆದೈತೆ. ನಾನು ಇನ್ನೂ ಅಟ್ಲೀಸ್ಟ್ ಇನ್ನೊಂದು ವರ್ಷ ಸುಸೂತ್ರಿ ರೂಪ ಈಗ ಹಾಕ್ಬಿಡ್ದಾ ಇರ್ತೀನಿ ಅಂತ ನಾನು ಹೇಳೋದಷ್ಟೆ. ಯಾಕಂದ್ರೆ ಈಗ ಸ್ವಲ್ಪ ಜನರು ಕಲ್ಯಾಣ ಗಿಲ್ಯಾಣ ಆಗಲಿ, ನಮ್ಮ ಸ್ವಲ್ಪ ರಸ್ತೆ ಗಿಸ್ತೇವೆ ಫ್ಲೈಓವರ್ ಅವು ಇವೆಲ್ಲ ಏನು ಇಂಥವು ಭಾಳ ಕಡೆ ಅವ, ಅವೆಲ್ಲ ಆಗಲಿ. ಮತ್ತೇನು 5 ಕೆಜಿ ಅಕ್ಕಿ ನೀವು ಕೊಡ್ಬೇಕು, ನಾವು ಕೊಡೋದು ನಾವು ಕೊಟ್ಟೀವಿ. ಅವ್ರು ಎಷ್ಟು ನಿರ್ಲಜ್ಜಿದ್ದಾರೆ ನೋಡ್ರಿ, ನಾವು ಅಕ್ಕಿ ಕೊಟ್ಟು ಅವರ ಅನ್ನಭಾಗ್ಯದ ಅಕ್ಕಿಲಿ ನಾವು ಅಕ್ಷತೆ ಮಾಡಿವಿ ಅಂತ ಹೇಳ್ಯಾರ. ಅಕ್ಷತೆ ಮಾಡಿದವ್ರು ಬೇರೆ ಇದ್ದವ್ರು ಬಿಡ್ರಿ, ಬಿ ಜೆ ಪಿಯವ್ರು ಅಂತವ್ರು ಹೇಳ್ಯಾರ, ನಾವು ಮಾಡಿಲ್ಲ ಅಕ್ಷತೆ. ಒಂದು ಕಾಳು ಅಕ್ಕಿ ಕೊಟ್ಟಿಲ್ರಿ, ನಾಚಿಕೆ ಮಾನ ಮರ್ಯಾದೆ ಅದೇನು ಇವ್ರಿಗೆ? ಮತ್ತು ಇವ್ರು ರಾಮ್ ಇಲ್ಲ ಅಂತ ಇವ್ರು ಹೇಳಿದ್ದಿಲ್ಲ, ರಾಮ್ ಕಾಲ್ಪನಿಕ್ ಅಂತ ಹೇಳಿ ಇಮ್ಯಾಜಿನರಿ ಅಂತ ಹೇಳಿದ್ದಿಲ್ಲ. ಮತ್ತು ಬಾಬ್ರಿ ಮಸೀದಿಯನ್ನು ಅಲ್ಲೇ ಸ್ಥಾಪನೆ ಮಾಡ್ತೀನಿ, ಇವತ್ತಿಗೂ ಚಿದಂಬರಂ ಭಾಷಣ ಮಾಡ್ತಾರೆ, ಚಿದಂಬರಂ ಮೇಲೆ ನೀವು ಆಕ್ಷನ್ ತೊಗೊಂಡ್ರಿ. ಶಾಬಾನು ಕೇಸ್ದಾಗ ಯಾರು ಇದು ಮಾಡಿದ್ರು, ಕಾಂಗ್ರೆಸ್ ತಾಲಿಬಾನ್ ಆಡಳಿತ ನಡೆಸ್ತಾ ಇದೆ, ಹಿಂದೂ ನಡೆಸದೆ ಇವತ್ತು ನಡೆಸ್ತಾ ಇದೆ ಅಪೀಸ್ಮೆಂಟ್. ಗೋಲಿಬಾರ ಯಾರು ಮಾಡಿಸಿದ್ರು, ರಾಮ ಕಾಲ್ಪನಿಕ ಅಂತ ಅಫಿಡವಿಟ್ ಯಾರು ಕೊಟ್ಟರು, ರಾಮಲ್ಲಿ ಅಲ್ಲೇ ಅದೇ ಜಾಗದಾಗ ಹುಟ್ಟಿದ್ದಂದು ಗ್ಯಾರಂಟಿ ಏನಂತ ಪ್ರಶ್ನೆ ಕೇಳಿದವ್ರು ಯಾರು? ಸುಪ್ರೀಂ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು ಕಪಿಲ್ ಸಿಬಲ್ ಅವರು, ಭಾರತ ಸರ್ಕಾರದ ಮಂತ್ರಿ ಯು ಪಿ ಎ ಕಾಲದ. ಅವರು ಸುಪ್ರೀಂ ಕೋರ್ಟ್ಗೆ ಏನು ಹೇಳಿದ್ರು, ಯಾವುದೇ ಕಾರಣಕ್ಕೂ ಇದ್ರ ತೀರ್ಪು ಕೊಡಬೇಡ್ರಿ, ತೀರ್ಪು ಕೊಟ್ರಿ ಅಂತಂದ್ರೆ ಗದ್ದಲ ಆಗ್ತದೆ, ತೀರ್ಪು ಕೊಟ್ರೆ ರಾಮ ಮಂದಿರ ಆಗ್ತದೆ ಹೇಳೋರು ನೀವು ಹೌದಲ್ಲ? ಈಗ ನಿಮ್ಗೆ ರಾಮ ನೆನಪಾಗ್ಯಾನ? ಯಾಕಂದ್ರೆ ನೋಡ್ರಿ, ಒಂದಂತೂ ಬಿ ಜೆ ಪಿ ಮತ್ತು ಹಿಂದೂ ಸಂಘಟನೆಗಳ ಒಟ್ಟು ಹೋರಾಟದ ಪರಿಣಾಮ ಕಾಂಗ್ರೆಸ್ ಪಾರ್ಟಿನೂ ನಾವು ಹಿಂದೂ ಪರ ನಾವು ಪೂಜೆ ಮಾಡ್ತೀವಿ ಅಂತ ಹೇಳ್ಕೋಬೇಕಾಯ್ತು. ಇಲ್ಲ ಅಂತಂದ್ರೆ ಮೊದಲು ಎಂದೂ ಇಷ್ಟು ಮೊದಲ ಒಂದ ಕಡೆ